ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಲಸಿಕೆ ಪಡೆಯುವಲ್ಲಿ ಟಿಬೆಟಿಯನ್ಸ್ ಮಾದರಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಟಿಬೆಟಿಯನ್ ಕ್ಯಾಂಪ್ ಒಡೆಯರ ಪಾಳ್ಯ ಬಳಿ ಇದೆ. ಈ ಟಿಬೆಟಿಯನ್ ಗ್ರಾಮಗಳು 3,500 ಜನಸಂಖ್ಯೆ ಇರುವಂತಹ 22 ಟಿಬೆಟಿಯನ್ ಗ್ರಾಮಗಳಿದ್ದಾವೆ. 45-60 ವರ್ಷ ಮೇಲ್ಪಟ್ಟಂತ ಎಲ್ರಿಗೂ ಕೂಡ ಕೋವಿಡ್ ಲಸಿಕೆಯನ್ನ ಕೊಡಲಾಗಿದೆ. 45-59 ವರ್ಷದ 360 ಮಂದಿಗೆ ಕೊರೋನಾ ಲಸಿಕೆಯನ್ನ ನೀಡಲಾಗಿದೆ. 60 ವರ್ಷ ಮೇಲ್ಪಟ್ಟಂತ 570 ಮಂದಿಗೆ ವ್ಯಾಕ್ಸಿನೇಷನ್ ಅನ್ನ ಮಾಡಲಾಗಿರುವಂಥದ್ದು. ಇನ್ನ 18-44 ವರ್ಷ ಮೇಲ್ಪಟ್ಟಂತವ್ರಿಗೂ ಕೂಡ ವ್ಯಾಕ್ಸಿನ್ ಸಿಕ್ಕಿದೆ. ಅದು 803 ಮಂದಿಗೆ ವ್ಯಾಕ್ಸಿನೇಷನ್ ಸಿಕ್ಕಿರುವಂಥದ್ದು. ಕೋವಿಡ್ ಮುಕ್ತವಾಗುವಂತ ಟಿಬೆಟಿಯನ್ ಗ್ರಾಮಗಳಿದ್ದಾವೆ ಈಗ. ಸೊ ಅವು ಮಾದರಿಯಾಗಿದ್ದಾವೆ. ಯಾಕೆಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಹಾಡಿಗಳಲ್ಲಿ ಈ ಕೊರೋನಾ ವ್ಯಾಕ್ಸಿನ್ ಅನ್ನ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಅವ್ರ ಹಿಂದೆ ಸುತ್ಕೊಂಡು ಹೋಗ್ಬಿಟ್ಟು ಅವರಿಗೆ ಜಾಗೃತಿಯನ್ನ ಮೂಡಿಸೋದಲ್ದಲೆ ಮತ್ತೆ ಅವರಿಗೆ ವ್ಯಾಕ್ಸಿನ್ ಅನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೂ ಎಷ್ಟೋ ಜನ ಜಗಳ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಆರೋಗ್ಯ ಸಿಬ್ಬಂದಿ ಜೊತೆಗೆ. ಬಟ್ ಇಲ್ಲಿ ಈ ಟಿಬೆಟಿಯನ್ ಕ್ಯಾಂಪ್ಗಳು ಎಲ್ರಿಗೂ ಮಾದರಿಯಾಗುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನ್ ಅನ್ನ ಕೊಡಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಅಂದ್ರೆ ಯಾರ್ಯಾರಿಗೆಲ್ಲ ಅರ್ಹತೆ ಇದೆ ಅಂದ್ರೆ 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ದಾರೆ. ಪಾಸಿಟಿವ್ ಆಗಿದ್ದಂತ 138 ಜನರಲ್ಲಿ 137 ಮಂದಿ ಗುಣಮುಖರಾಗಿದ್ದಾರೆ. ಈ ಗ್ರಾಮಗಳಲ್ಲಿ ಕೊರೋನಾ ಮರಣ ಪ್ರಮಾಣ, ಅಂತೂ ಕೊರೋನಾದಿಂದಾಗಿ ಸಾವನ್ನಪ್ಪಿರುವಂತ ಸಂಖ್ಯೆ ಮಾತ್ರ 0. ಇದು ಕೂಡ ಅಷ್ಟೇ, ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಸಾವಿನಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ. ಸರಿಯಾದಂತ ಟೈಮ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಹಾಗೆ ವ್ಯಾಕ್ಸಿನ್ ಅನ್ನ ಮಾಡಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಸಾವಿನಿಂದಲೂ ಕೂಡ ಪಾರಾಗಿದ್ದಾರೆ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ವಾಸಿಸ್ತಾ ಇರುವಂತ ಟಿಬೆಟಿಯನ್ನರು. ಇಲ್ಲಿ ಮಾರ್ಗಸೂಚಿ ಕಡ್ಡಾಯವಾಗಿ ಪಾಲನೆಯನ್ನ ಮಾಡಲಾಗ್ತಾ ಇದೆ ಈ ಎಲ್ಲ ಗ್ರಾಮಗಳಲ್ಲಿ. ಟಿಬೆಟಿಯನ್ಸ್ ನಮಗಿಂತ ಬುದ್ಧಿವಂತರು, ಪ್ರತಿಯೊಂದು ವಿಲೇಜ್ ಅಲ್ಲೂ, ಪ್ರತಿಯೊಂದು ಮನೆಯಲ್ಲೂ ನಮಗಿಂತ ಮುಂದೆ ಅಂದ್ರೆ ನಮ್ಮ ಕನ್ನಡ ಜನಕ್ಕಿಂತ ಮುಂದೆ ಬಂದು ಪಿ ಜಿ ಪಳದಲ್ಲಿ ಲೈನ್ ನಿಂತ್ಕೊಂಡು ಬೆಳಗ್ಗೆ 5 ಗಂಟೆಯಿಂದ ಎಲ್ಲರೂ ವ್ಯಾಕ್ಸಿನ್ ತಗೊಂಡು ಇವಾಗ ಆರೋಗ್ಯ ಇದ್ದೀವಿ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಟಿಬೆಟಿಯನ್ಸು ನಮ್ಮ ಕನ್ನಡದವ್ರಿಗಿಂತ ಚೆನ್ನಾಗಿ ಎಲ್ಲ ಮಾಡ್ತಾರೆ, ಮಾಸ್ಕ್ ಹಾಕತ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳು ಯಾವುದೇ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಒಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಒಂದು ವಿಲೇಜ್ನ ಇನ್ನೊಂದು ವಿಲೇಜ್ಗೆ ಹೋಗಲ್ಲ, ಮಾಸ್ಕ್ ಹಾಕ್ತಾರೆ, ಬ್ಯಾಂಕ್ಗೆ ಬರ್ತಾರೆ, ಮಾಸ್ಕ್ ಇಲ್ಲದೆ ಬರಲ್ಲ. ನಮ್ಮ ಹಂಗಿಲ್ಲ, ನನ್ನ ಯಾರು ಕೇಳ್ತಾರೆ ಅಂತೇಳಿ ನಾವು ಕನ್ನಡದ್ರು ಒಬ್ಬರ ಮೇಲೆ ಒಬ್ರು ಬಿಡ್ತೀವಿ. ತುಂಬ ಸಮಸ್ಯೆ ಆಗುತ್ತೆ, ದಯವಿಟ್ಟು ಮುಂದೆ ಆಗದ್ಬೇಡಿ. ಏನ್ ತೊಂದ್ರೆ ಇಲ್ಲ, ತಗೋಬೇಕು, ಸ್ವಲ್ಪ ನೀವು ಅಡ್ವೈಸ್ ಕೊಡ್ಬೇಕು ಅಥವಾ ಏನ ಲಾಭ ಏನ ಜಾನ್ ಪ್ರೀತಿ ಇದು ವ್ಯಾಕ್ಸಿನೇಷನ್ ತಗೋ, ರೂಲ್ ಫಾಲೋ ಮಾಡಿ. ಯಾರಿಗೆ ಇದು ಕೋವಿಡ್ ಅದೇ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಎಷ್ಟೋ ಕಡೆ ವ್ಯಾಕ್ಸಿನ್ ತಗೊಳ್ಳಿಕ್ಕೋಸ್ಕರ ಸಾಕಷ್ಟು ಕಾಡಿಸ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ. ನಿಮ್ಮಲ್ಲೂ ಸ್ಪೆಷಲ್ ನಾವು ಚಾಮರಾಜನಗರದ ಎಕ್ಸಾಂಪಲ್ ತಗೊಂಡ್ರೆ, ನಿರಂಜನ್ ಕುಮಾರ್ ಅವರು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅಲ್ಲಿ ಗಿರಿಜನರಿಗೆಲ್ಲ, ಹಾಡಿ ಜನರಿಗೆಲ್ಲ ವ್ಯಾಕ್ಸಿನ್ ತಗೊಳ್ಳಿ ಅಂತೆಲ್ಲ ಹಿಂಸೆ ಮಾಡಿ ನಂತರ ಜಾಗೃತಿ ಮೂಡಿಸಾದ್ಮೇಲೆ ತಗೊಂಡಿದ್ರು. ಬಟ್ ಇಲ್ಲಿ ಈ ಟಿಬೆಟಿಯನ್ ಕ್ಯಾಂಪ್ಗಳು ಎಲ್ರಿಗೂ ಕೂಡ ಮಾದರಿಯಾಗುವ ರೀತಿಯಲ್ಲಿ ಈ ಮೊದಲ ಅಲೆಯಲ್ಲಿ, ಎರಡನೇ ಅಲೆಯಲ್ಲಿ ಯಶಸ್ವಿ ಆಗಿದ್ದಾರೆ. ಯಾವ ರೀತಿಯಾಗಿ ವರ್ಕೌಟ್ ಮಾಡಿದ್ರು ಈ ಕೊರೋನಾದಿಂದ ದೂರ ಆಗುವಂತ ನಿಟ್ಟಿನಲ್ಲಿ? ಪೃಥ್ವಿರಾಜ್ ಹೇಳದಂಗೆ, ಟಿಬೆಟಿಯನ್ ಕ್ಯಾಂಪ್ ಏನು ಸೋಲಿಗರು ಇದಾರೆ ಅದರ ಮೊಗ್ಲಲ್ಲೇ ಇದೆ. ಸೋಲಿಗರು ಕಾಳಲ್ಲಿ ಹೋತ್ಕೊಳ್ಳದಂತದ್ದು, ಕ್ವಾರಂಟೈನ್ಗೆ ಹೋಗಿ ನಿರಾಕರಣೆ ಮಾಡುವಂತದ್ದು ಇದೆಲ್ಲ ಕಂಡು ಬರ್ತಾಯಿತ್ತು. ಅದ್ರ ಮೊಗ್ಲಲ್ಲೇ ಇರತಕ್ಕಂತಹ ಸುಮಾರು 22 ಗ್ರಾಮಗಳಿವೆ ಟಿಬೆಟಿಯನ್ಸ್ ಗ್ರಾಮಗಳು. 3,500 ಜನ ಜನಸಂಖ್ಯೆ ಇದೆ. ಅವ್ರು ಯಾವಾಗ ಕೋವಿಡ್ ಡೋಸ್ ಕೊಡಕ್ಕೆ ಶುರು ಮಾಡಿದ್ರು ಸರ್ಕಾರ, ಅವಾಗಲೇ ಆರಂಭದಿಂದಲೇ ಅವರು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೋತಾ ಇದ್ರು. ಪಕ್ಕದಲ್ಲಿ ಪಿ ಜಿ ಪಾಳ್ಯ ಅಂತ ಆರೋಗ್ಯ ಕೇಂದ್ರ ಇದೆ, ಆರೋಗ್ಯ ಕೇಂದ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಡು ಪ್ರತಿಯೊಬ್ರು ಯಾರು 69-60 ವರ್ಷ ಮೇಲ್ಪಟ್ಟಿದ್ದಾರೆ ಅವರು ಮೊದಲನೇ ಇದರಲ್ಲಿ ತಗೊಂಡ್ರು.
ಜೊತೆಗೆ ಅದ್ರಲ್ಲಿ ಶೇಕಡ 570 ಜನ ತಗೊಂಡಿದ್ದಾರೆ 60 ವರ್ಷ ಮೇಲ್ಪಟ್ಟವರು. ಜೊತೆಗೆ 45-59 ವರ್ಷ ಪಟ್ಟವರು 360 ಜನ ತಗೊಂಡಿದ್ದಾರೆ. ಇನ್ನು 18 ವರ್ಷ ಮೇಲ್ಪಟ್ಟರು ಅದನ್ನ ಬುಕ್ ಮಾಡಬೇಕಾಗಿತ್ತು ಮದುವೆ ಇದರಲ್ಲಿ ಪೋರ್ಟಲ್ ಅಲ್ಲಿ, ಅವರು ಸುಮಾರು 982 ಮಂದಿ ಪೈಕಿ 800 ಜನ ತಗೊಂಡಿದ್ದಾರೆ. ಹಾಗಾಗಿ ಶೇಕಡ 100% ಮೊದಲನೇ ಡೋಸ್ ಶೇಕಡ 100% ಆಗಿದೆ. 18 ವರ್ಷ ಮೇಲ್ಪಟ್ಟವ್ರ ಮೇಲೆ ಸುಮಾರು 90% ಆಗಿದೆ. ಇನ್ನು ಸೆಕೆಂಡ್ ಡೋಸ್ ಮತ್ತೆ ಬಾಕಿ ಇದೆ, ಅದನ್ನು ಸಹ ತಗೊಳ್ತಾ ಇದಾರೆ. ನಿಜಕ್ಕೂ ಇದೊಂದು ಮಾದರಿ ಗ್ರಾಮ ಅಂತ ಹೇಳುದು. ಜೊತೆಗೆ ಈ ಒಂದು ಗ್ರಾಮ, ಈ ಒಂದು 22 ಗ್ರಾಮಗಳಿವೆ, ಅಲ್ಲಿ 137 ಜನಕ್ಕೆ ಕೊರೋನಾ ಸೋಂಕು, 138 ಜನಕ್ಕೆ ಕೊರೋನಾ ಸೋಂಕು ಬಂದಿತ್ತು. 3 ಕಮ್ಯುನಿಟಿ ಕೇರ್ ಸೆಂಟರ್ ಗಳನ್ನ ಅವರೇ ಸ್ವತಃ ತೆರೆದು ಎಲ್ಲರನ್ನು ಐಸೋಲೇಷನ್ ಮಾಡಿ ಎಲ್ಲರನ್ನು ಗುಣಪಡಿಸಿದ್ದಾರೆ. 1,000 ಪ್ರಕರಣ ಇಲ್ಲ ಅನ್ನೋದು ವಿಶೇಷ. ಜೊತೆಗೆ ಒಂದೇ ಒಂದು ಈಗ ಒಂದು ಪ್ರಕರಣ ಮಾತ್ರ ಪಾಸಿಟಿವ್ ಆಗಿದೆ, ಅವರನ್ನು ಸಹ ಐಸೋಲೇಷನ್ ಇದ್ದಾರೆ. ಜೊತೆಗೆ ಯಾರೇ ಬಂದರೂ ಸಹ ಪಾಸಿಟಿವ್ ಏನು ಒಂದು ಕೋವಿಡ್ ಟೆಸ್ಟ್ ಇದೆ, ಅದು ರಿಪೋರ್ಟ್ ತರಬೇಕು. ಆ ರಿಪೋರ್ಟ್ ತಂದ್ರೆ ಮಾತ್ರ ಅವ್ರ ಗ್ರಾಮಗಳಲ್ಲಿ ಉಳ್ಕೊಳ್ಳೋಕೆ ಅವಕಾಶ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. RT-PCR ಲ್ಯಾಬ್ ವರದಿ ತರಬೇಕು, ಇಲ್ಲ ಅಕಸ್ಮಾತ್ ತರಲಿಲ್ಲ ಅಂದ್ರೆ ಅವ್ರನ್ನ ಐಸೋಲೇಷನ್ ಇರ್ತಾರೆ. ಅಲ್ಲಿ ಏನು ಕೋವಿಡ್ ಕೇರ್ ಸೆಂಟರ್ ಇದೆ, ಕಮ್ಯುನಿಟಿ ಕೇರ್ ಸೆಂಟರ್, ಅದರಲ್ಲಿ 3 ಕೇರ್ ಸೆಂಟರ್ ಇದೆ, ಅದರಲ್ಲೂ ಅವ್ರನ್ನ ಸೆಂಟರ್ ಇಟ್ಟು 14 ದಿನ ನಂತರ ಅವ್ರನ್ನ ಊರುಗಳ ಕರ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವು ಕೋವಿನ ಇದು ಸೋಂಕು ಮುಕ್ತವಾದ ಗ್ರಾಮಗಳಾಗಿ ಮಾರ್ಪಟ್ಟಿವೆ ಅಂತ ಹೇಳ್ಬೋದು. ಓಕೆ, ಗುಡ್, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮಂಗಳೂರಿನಲ್ಲಿ ಲಾಕ್ಡೌನ್ ನಿಯಮಕ್ಕೆ ಡೋಂಟ್ ಕೇರ್ ಅನ್ನಲಾಗಿದೆ. ನಿಯಮ ಉಲ್ಲಂಘಿಸಿ ದೇವಸ್ಥಾನದಲ್ಲಿ ಅದ್ದೂರಿ ಮದುವೆಯನ್ನ ಮಾಡಲಾಗಿರುವಂತದ್ದು. ಮಂಗಳಾದೇವಿ ದೇಗುಲದ ಆವರಣದಲ್ಲಿ ನಡೆದಿರುವಂತ ಮದುವೆ ಇದು. ನಾವಾಗಲೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಇಲ್ಲಿ ಕೋವಿಡ್ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ. ಅದು BJP ನಾಯಕರೊಬ್ಬರ ಮಗಳ ಮದುವೆ ಎಂಬ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಎಲ್ಲಾ ರೂಲ್ಸ್ ಗಳನ್ನು ಕೂಡ ಬ್ರೇಕ್ ಮಾಡಲಾಗಿದೆ. ಫಸ್ಟ್ ಆಫ್ ಆಲ್, ಯಾವುದೇ ದೇವಸ್ಥಾನದಲ್ಲಿ ಮದುವೆಯನ್ನ ಮಾಡಂಗಿಲ್ಲ, ಮತ್ತೊಂದ್ ಕಡೆ 40 ಹೆಚ್ಚು ಜನ ಸೇರಂಗಿಲ್ಲ, ಇನ್ನೊಂದ್ ಕಡೆ ಅದ್ದೂರಿಯಾಗಿ ಮದುವೆ ಮಾಡಂಗಿಲ್ಲ. ಈ ಎಲ್ಲಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಮದುವೆಯನ್ನ ಮಾಡಲಾಗಿದೆ. ಫೈನಲಿ ಮಾಧ್ಯಮದವರು ಹೋದ್ರು, ಮಾಧ್ಯಮದವರ ಕ್ಯಾಮ್ರಾ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಧಿಕಾರಿಗಳ ದಂಡು ಬಂತು, ಆಮೇಲೆ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹೇಗೆ ಈಸಿಯಾಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ ನೋಡಿ. ಯಾಕೆಂದ್ರೆ ಒಂದು ಅಟ್ಲೀಸ್ಟ್ ಆ ದೇವಸ್ಥಾನದವರು ಇನ್ಫಾರ್ಮ್ ಮಾಡಿಲ್ಲ ತಾಲೂಕಿನ ಆಡಳಿತಕ್ಕೆ, ಇಲ್ಲಾಂದ್ರೆ ತಾಲೂಕು ಆಡಳಿತದವರು ಗೊತ್ತಿದ್ದು ಕೂಡ ಅಲ್ಲಿನ ಪ್ರಭಾವಿಗಳ ಪ್ರಭಾವದಿಂದ ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಪೊಲೀಸರು ಕೂಡ ಅಷ್ಟೇ, ಅಲ್ಲಿ ಕೈಗೊಳ್ಳಬೇಕಾದಂತ ಒಂದು ಕಠಿಣವಾದಂತ ಕ್ರಮಗಳನ್ನೂ ಕೂಡ ಕೈಗೊಂಡಿಲ್ಲ, ಬರೀ ತಡೆ ಒಡ್ಡಿದ್ದಾರಂತೆ. ಲಾಸ್ಟಿಗೆ ಹೋಗಿ ಎಲ್ಲ ಮುಗಿದಾದ್ಮೇಲೆ ಲಾಸ್ಟ್ಲಿ ತಡೆ ಒಡ್ಡಿದ್ದಾರೆ. ನಾಳೆಯಿಂದ ಸರ್ಕಾರ ಮತ್ತಷ್ಟು ರಿಲ್ಯಾಕ್ಸೇಷನ್ ಅನ್ನ ನೀಡಿರುವಂಥದ್ದು, ಮತ್ತಷ್ಟು ಫ್ರೀಡೌನ್ ಆಗ್ತಾ ಇದೆ ಅದು 16 ಜಿಲ್ಲೆಗಳಲ್ಲಿ. ಯಾಕಂದ್ರೆ 16 ಜಿಲ್ಲೆಯಲ್ಲಿ ಅನ್ಲಾಕ್ ಆಗ್ತಾ ಇದ್ರೆ 13 ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಇರುವಂಥದ್ದು. ಇನ್ನು ಒಂದೇ ಒಂದು ಜಿಲ್ಲೆ ಮೈಸೂರಿನಲ್ಲಿ ಮಾತ್ರ ಲಾಕ್ಡೌನ್ ಕಂಟಿನ್ಯೂ ಆಗ್ತದೆ, ಯಾಕೆಂದ್ರೆ ಪಾಸಿಟಿವಿಟಿ ರೇಟ್ 10%ಗಿಂತ ಜಾಸ್ತಿ ಇದೆ ಅನ್ನುವ ಒಂದು ಕಾರಣಕ್ಕೋಸ್ಕರ. ನಾ ಅನ್ಲಾಕ್ ಆಗ್ತಾ ಇರುವಂತಹ ಜಿಲ್ಲೆಗಳಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು 16 ಜಿಲ್ಲೆಗಳಲ್ಲಿ. ನಾಳೆಯಿಂದ KSRTC, ಇನ್ನು ಬೆಂಗಳೂರಿನಲ್ಲಿ BMTC, ಹಾಗೆ ಮೆಟ್ರೋ ಟ್ರೈನ್ಗಳ ಓಡಾಟ ಕೂಡ ಇರುತ್ತೆ. ಇನ್ನು ಹೋಟೆಲ್ಗಳಲ್ಲಿ ಈಗ ಕೂತು ಊಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ, ತಿಂಡಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಹೋಟೆಲ್ನವರು ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಜಿಮ್ಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಸರ್ಕಾರಿ ಕಚೇರಿ, ಖಾಸಗಿ ಕಚೇರಿಗಳಾಗಿರ್ಬೋದು, ಲಾಡ್ಜ್ಗಳಾಗಿರ್ಬೋದು, ರೆಸಾರ್ಟು, ಪಾರ್ಕು, ಎಲ್ಲ ಕಡೆನೂ ಕೂಡ 50% ಅಷ್ಟು ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಇನ್ನ ಬಾರ್ಗಳಲ್ಲಿ ಮಾತ್ರ ಪಾರ್ಸೆಲ್ಗಷ್ಟೇ ಅವಕಾಶ ಇದೆ, ಸರ್ವಿಸ್ ಇರೋದಿಲ್ಲ ಬಾರ್ಗಳಲ್ಲಿ. ಸೊ ಈ ಒಂದು ಮಾರ್ಗಸೂಚಿ ಎಲ್ಲವೂ ಕೂಡ ನಾಳೆಯಿಂದ ಪಾಲನೆ ಆಗಬೇಕಾಗಿರುವಂಥದ್ದು. ಸೊ ಈಗ ಬಿಗ್ಗೆಸ್ಟ್ ಚಾಲೆಂಜ್ ಸರ್ಕಾರಕ್ಕೆ ಈಗ ಕೊರೋನಾವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ಹರಸಾಹಸ ಪಡಲೇಬೇಕಾಗುತ್ತೆ. ಯಾಕೆಂದರೆ ರಾಜ್ಯದಲ್ಲೇನು ಕಡಿಮೆ ಇಲ್ಲ ಪ್ರಕರಣಗಳು, 5,000 ಹೆಚ್ಚಿನ ಪ್ರಕರಣಗಳು ಪ್ರತಿದಿನ ಬರ್ತಾ ಇದೆ. ನಾ BMTC ಬಸ್ಗಳು ರಸ್ತೆಗಿಳಿತಾ ಇದ್ದಾವೆ ನಾಳೆಯಿಂದ. ಬರೋಬ್ಬರಿ 2 ತಿಂಗಳ ಬಳಿಕ BMTC ಬಸ್ಸು, ಈ KSRTC ಬಸ್ಗಳೆಲ್ಲವೂ ಕೂಡ ಸಂಚಾರ ಆರಂಭವಾಗ್ತಾ ಇರುವಂಥದ್ದು, ರಸ್ತೆಗಿಳಿತಾ ಇರುವಂಥದ್ದು. ಪ್ರತಿದಿನ ಬೆಂಗಳೂರಿನಲ್ಲಿ 2,000 ಬಸ್ಗಳು ಓಡಾಡ್ತವೆ, ಅರ್ಧಕ್ಕಿಂತ ಕಡಿಮೆ ಬಸ್ಗಳು ನಾಳೆ ರಸ್ತೆಗಿಳಿತಾ ಇರುವಂಥದ್ದು. ಪ್ರಯಾಣಿಕರ ಸಂಖ್ಯೆಯನ್ನು ಆಧರಿಸಿ ನೆಕ್ಸ್ಟು ಜಾಸ್ತಿ ಮಾಡ್ತಾ ಹೋಗ್ತಾರೆ BMTC ಬಸ್ಗಳನ್ನು. ಯಾಕೆಂದರೆ ಟೋಟಲ್ ಆಗಿ ಸುಮಾರು 6,500 ಹೆಚ್ಚಿನ BMTC ಬಸ್ಗಳಿದ್ದಾವೆ.
ಬರೀ 2,000 ಬಸ್ಗಳು ಮಾತ್ರ ನಾಳೆಯಿಂದ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅದು ಒಂದು ಶಿಫ್ಟಲ್ಲಿ 1,000 ಬಸ್ಗಳು, ಮತ್ತೊಂದು ಶಿಫ್ಟಲ್ಲಿ 1,000 ಬಸ್ಗಳು ಓಡಾಡ್ತಾ ಇದ್ದಾವೆ. ಈಗಾಗಲೇ ಎಲ್ಲ ಡಿಪೋದಲ್ಲಿ ಬಸ್ಗಳ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗ್ತಾ ಇದೆ, ಬಸ್ಗಳಿಗೆ ಸ್ಯಾನಿಟೈಸ್ ಅನ್ನು ಮಾಡಿ ವಾಟರ್ ವಾಶ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಸಿಬ್ಬಂದಿಗಳು, ಬರೀ 2,000 ಬಸ್ಗಳು ರಸ್ತೆಗಿಳಿತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿಗಳನ್ನ ಕರೆಸ್ಕೊಳ್ತಾರೆ ಕಾದ್ ನೋಡಬೇಕು. ಇನ್ನೊಂದು ಕಡೆ ಸಿಬ್ಬಂದಿಗಳಿಗೆ ಈಗ ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಈಗ ಆಲ್ರೆಡಿ ವ್ಯಾಕ್ಸಿನ ತೊಗೊಂಡಿದ್ದಾರೆ, ಇನ್ನು ಸಾಕಷ್ಟು ಜನರಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಇವತ್ತಿನ ಒಳಗಡೆ ಎಲ್ಲವನ್ನು ಕೂಡ ಮುಗಿಸ್ತೀವಿ, ಅವರಿಗೆ ವ್ಯಾಕ್ಸಿನನ್ನು ಕೊಡುವಂಥ ಕೆಲಸವನ್ನು ಅಂತ ಹೇಳ್ತಾ ಇದ್ರು KSRTC ಮತ್ತು BMTCಯ ಅಧಿಕಾರಿಗಳು. ನೋಡಬೇಕು, ಎಲ್ರಿಗೂ ಕೂಡ ವ್ಯಾಕ್ಸಿನ್ನ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಯಾಕೆಂದರೆ ಜನರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಚಾಲಕರಾಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಇವರೆಲ್ಲರೂ ಕೂಡ. ಸೊ ಹೀಗಾಗಿ ಅವರಿಗೆ ವ್ಯಾಕ್ಸಿನ್ ಕೊಟ್ಬಿಟ್ರೆ ಆ ಪ್ರಯಾಣಿಕರಿಗೂ ಸಮಸ್ಯೆ ಇರೋದಿಲ್ಲ, ಮತ್ತು ಒಂದು ಕಡೆ ಆ ಚಾಲಕರು ಕಂಡಕ್ಟರ್ಗಳ ಕುಟುಂಬದವ್ರಿಗೂ ಕೂಡ ಸಮಸ್ಯೆ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ವ್ಯಾಕ್ಸಿನ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಇನ್ನು ಜಿಮ್ ತೆರಲಿಕ್ಕೂ ಕೂಡ, ಅಂದರೆ 16 ಜಿಲ್ಲೆಗಳಲ್ಲಿ ಜಿಮ್ ತೆರಲಿಕ್ಕೂ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. 50% ಗ್ರಾಹಕರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಜಿಮ್ ತೆರಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ಜಿಮ್ ಒಳಗಡೆ ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು ನಾಳೆ ಪರ್ಮಿಷನ್ ಇರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಖುಷಿಯಾಗಿದ್ದಾರೆ, ಜಿಮ್ ಮಾಲೀಕರು. ಯಾಕೆಂದರೆ ಮೊದಲ ಅಲೆಯ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊರತಾ ತಿಂದಿದ್ರು ಜಿಮ್ ಮಾಲೀಕರುಗಳು. ಈಗ 2ನೇ ಅಲೆಯ ಸಂದರ್ಭದಲ್ಲೂ ಕೂಡ ಹತ್ತತ್ರ 2.5 ತಿಂಗಳಿಂದಲೂ ಕೂಡ ಈ ಜಿಮ್ ಎಲ್ಲ ಕೂಡ ಬಂದ್ ಆಗಿದೆ. ಯಾಕೆಂದರೆ ಲಾಕ್ಡೌನ್ 2 ತಿಂಗಳಿಂದ ಇದ್ದರೂ ಕೂಡ ಅದಕ್ಕೂ ಮುಂಚೆಯಿಂದ ಜನತಾ ಕರ್ಫ್ಯೂಯಿಂದ ಮುಂಚೆಗಿನ ಈ ಜಿಮ್ ಎಲ್ಲವೂ ಕೂಡ ಬಂದಾಗೋಗಿದ್ದು. ಸೊ ಹೀಗಾಗಿನೇ ದೊಡ್ಡ ಮಟ್ಟದಲ್ಲಿ ನಷ್ಟ ಕೂಡ ಆಗಿತ್ತು. ಈಗ ತೆರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಾಧಾನ ಆಗಿದೆ ಅಂತ ಜಿಮ್ ಮಾಲೀಕರು ಮಾತಾಡ್ತಿದ್ದಾರೆ. ಲಾಕ್ಡೌನ್ ಮಾಡಿದ್ರು, ನಮಗೂ ಊಟ ಕಾಸಿಲ್ಲ, ಒಂದು ಬಾಡಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ, ನಮಗೂ ತುಂಬ ಕಷ್ಟ ಆಗ್ತಿದೆ, ಬಾಡಿಗೆ ಕಟ್ಟಬೇಕು, ಮೇಂಟೆನೆನ್ಸ್ ಮಾಡಬೇಕು, ತುಂಬ ಕಷ್ಟ ಆಗ್ತಿದೆ. ಇವಾಗ ಅವ್ರು ಅನ್ಲಾಕ್ ಮಾಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಬಾಡಿಗೆನು ಅವರು ಓನರ್ಗಳು ಕಡಿಸಿ ಮಾಡ್ಕೊತಾ ಇಲ್ಲ, ಓನರ್ ಬಾಡಿಗೆ ಕೇಳ್ತಾನೆ ಇರ್ತಾರೆ. ಈಗ ನಮಗೂ ಇಲ್ಲ, ಅವ್ರಿಗೂ ಇಲ್ಲ, ಹಂಗಾಗಿದೆ. ಇವಾಗ ಅನ್ಲಾಕ್ ಮಾಡೋದಕ್ಕೆ ಚೆನ್ನಾಗಿದೆ, ನಮಗೆ ಖುಷಿ ಆಗ್ತಾ ಇದೆ, ನಮ್ಮ ತುಂಬ ಖುಷಿ ಆಗ್ತಿದೆ ಲಾಕ್ಡೌನ್ ಓಪನ್ ಆಗಿರೋದಕ್ಕೆ. ಇವಾಗ ಅದಕ್ಕೆ ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ, ಸ್ಯಾನಿಟೈಸ್ ಆಗಬೇಕು, ಪ್ರತಿಯೊಂದು ಮಾಡಬೇಕು. ಅದಕ್ಕೀಗ ಬರೋ ಕಸ್ಟಮರ್ಸ್ಗೂ ಇವ್ರಿಗೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅವ್ರಿಗೂ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಆಗಿರಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಮತ್ತು ವ್ಯಾಕ್ಸಿನೇಷನ್ ಆಗಿರಬೇಕು, ವ್ಯಾಕ್ಸಿನೇಷನ್ ಆಗಿದ್ರೆ ಜಿಮ್ಮಿಗೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ ಅನ್ನೋದಕ್ಕೆ ಮಾಡ್ತಾ ಇದ್ದೀವಿ. ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಜಾರಿಗೆ ಬರ್ತಾ ಇರುವಂಥದ್ದು. ಹೋಟೆಲ್ನಲ್ಲಿ 50% ಗ್ರಾಹಕರಿಗೆ ಅವಕಾಶವನ್ನು ನೀಡಲಾಗಿದೆ. ಅಂದರೆ ಈಗ ಆಲ್ರೆಡಿ ಪಾರ್ಸಲ್ಗೆ ಅವಕಾಶ ಇತ್ತು, ಆದರೆ ಕುತ್ಕೊಂಡು ತಿನ್ನಲಿಕ್ಕೆ 50% ಗ್ರಾಹಕರಿಗೆ ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರು ಕೊರೋನಾ ಮಾರ್ಗಸೂಚಿಯ ಪ್ರಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 50% ಗ್ರಾಹಕರಿಗೆ ಹೋಟೆಲ್ನಲ್ಲಿ ಕುಳಿತು ತಿಂಡಿ ಊಟ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ಯಾನಿಟೈಸನ್ನು ಮಾಡಿ, ಕ್ಲೀನನ್ನು ಮಾಡಿ ಸಿಬ್ಬಂದಿಗಳು ಟೇಬಲಲ್ಲಿ ಬರೀ ಇಬ್ಬರು ಮಾತ್ರ ಕೂರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ 4 ಜನ ಇರುವಂಥ ಸೀಟ್ಗಳಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶ, ಇಬ್ಬರು ಇರುವಂಥ ಟೇಬಲ್ಗಳಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಈ ರೀತಿಯಾಗಿ ಚೇಂಜಸ್ ಮಾಡ್ತಾ ಇದ್ದಾರೆ. ಒಂದೊಂದು ಚೇರ್ಗಳಿಗೂ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಸರ್ಕಲ್ಗಳನ್ನೆಲ್ಲ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಮೆಟ್ರೋ ಓಡಾಡಲಿದೆ. ಈ ಹಿನ್ನೆಲೆಯಲ್ಲಿ ಯಲಚೇನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಸಿಬ್ಬಂದಿಯಿಂದ ಕ್ಲೀನಿಂಗ್ ಮತ್ತು ಸ್ಯಾನಿಟೈಸೇಷನ್ ಮಾಡಿದರು. ನಾಳೆ ಬೆಳಗ್ಗೆ 7 ಗಂಟೆಯಿಂದ ನೇರಳೆ ಮತ್ತು ಹಸಿರು ಮಾರ್ಗದಲ್ಲಿ ಮೆಟ್ರೋ ಸೇವೆ ಆರಂಭವಾಗಲಿದೆ. ಇನ್ನು ನಿಮಗೆ ತೋರಿಸ್ತಾ ಇದ್ವಿ ಬೆಳಗ್ಗೆಯಿಂದಲೂ ಕೂಡ BMTC KSRTC ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಹಾಗೆ ಮೆಟ್ರೋದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ,
ಜಿಮ್ಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಇನ್ನ ಸಲೂನ್ಗಳು ಬ್ಯೂಟಿ ಪಾರ್ಲರ್ಗಳಿಗೂ ಕೂಡ ಅವಕಾಶ ಇರುವಂತದ್ದು, ಅವ್ರು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದಶರಥ್, ನಾಳೆ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗ್ತಾ ಇರುವಂತ ಕಾರಣಕ್ಕೆ ಯಾವುದಕ್ಕೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಅವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬ್ಯೂಟಿ ಪಾರ್ಲರ್ ಮತ್ತು ಸಲೂನ್ಗಳಲ್ಲಿ ಹೇಗಿದೆ ಸಿದ್ಧತೆ? ಎಸ್ ಪೃಥ್ವಿರಾಜ್, ನಾಳೆಯಿಂದ ಅನ್ಲಾಕ್ ಆರಂಭವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ವಾಣಿಜ್ಯ ಚಟುವಟಿಕೆಗಳು ತೆರೆದುಕೊಳ್ತಾ ಇದ್ದಾವೆ. ಅದಕ್ಕೆ ಸಿದ್ಧತೆ ಬೇಕಾದಂತಹ ಸಿದ್ಧತೆ ಇವತ್ತಿನಿಂದ ಆರಂಭ ಆಗಿದೆ. ಜಿಮ್ನಾಸ್ಟಿಕ್ ಸೇರಿದಂತೆ ಹೇರ್ ಸಲೂನ್ ಮತ್ತು ಸ್ಪಾಗಳಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. 50% ಅಲ್ಲಿ ಅವಕಾಶ ಕೊಡಲಾಗಿದೆ. ಹೀಗಾಗಿ ಕೇವಲ 50% ಅದು ಕೂಡ ಸ್ಯಾನಿಟೈಸ್ ಮಾಡ್ತಾ ಇರಬೇಕು. ಪ್ರತಿಯೊಬ್ಬ ಗ್ರಾಹಕ ಬಂದ ನಂತರ ಅದು ಸ್ಯಾನಿಟೈಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿದ್ದಾರೆ. ನಾನು ಈಗ ಬಸವೇಶ್ವರ ನಗರದ ಒಂದು ಸ್ಪಾದಲ್ಲಿದ್ದೀನಿ, ಯುನಿಸೆಕ್ಸ್ ಸಲೂನಲ್ಲಿದ್ದೀನಿ. ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು, ಗ್ರಾಹಕರು ಬಂದು ಕೂರುವಂಥ ಅಥವಾ ಅವರು ಹೇರ್ ಕಟ್ ಮಾಡಿಸುವಂಥ ಸ್ಥಳ ಇದು. ಅವರ ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಕಾಲ, 1.5 ತಿಂಗಳುಗಳ ಕಾಲ ಇದು ಬಂದಿತ್ತು, ಇಲ್ಲಿವರೆಗೂ ಕೂಡ ಓಪನ್ ಮಾಡಿರಲಿಲ್ಲ. ಲಾಕ್ಡೌನ್ ಕಾರಣದಿಂದಾಗಿ ಈ ಸ್ಪಾನ ಕಂಪ್ಲೀಟ್ ಮುಚ್ಚಲಾಗಿತ್ತು. ಇವತ್ತು ಕಂಪ್ಲೀಟ್ ಕ್ಲೀನಿಂಗ್ ನಡೀತಾ ಇದೆ, ಸ್ಯಾನಿಟೈಸಿಂಗ್ ನಡೀತಾ ಇದೆ. ನಾಳೆ ಇದು ಚಟುವಟಿಕೆಗಳಿಗೆ ತೆರೆದುಕೊಳ್ತಿದೆ. ಸೊ ನಾಳೆಯಿಂದ ಗ್ರಾಹಕರು ಬರೋ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿಗಳು ಓಪನ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು, ಸೀಟ್ಗಳನ್ನು ಕೂಡ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಇದು ಕೇವಲ ಇವತ್ತು ಮಾತ್ರವಲ್ಲ, ನಾಳೆಯಿಂದಲೂ ಕೂಡ ಯಾರೇ ಪ್ರತಿಯೊಬ್ಬ ಗ್ರಾಹಕರು ಬಂದ ನಂತರದಲ್ಲೂ ಕೂಡ ಮತ್ತೆ ಸ್ಯಾನಿಟೈಸನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಬೇರೆ ಗ್ರಾಹಕರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಳೆಯಿಂದ ಆರಂಭವಾಗ್ತಾ ಇರುವಂಥ ಈ ಒಂದು ಸಲೂನ್ಗೆ ಸಿದ್ಧತೆ ನಡೀತಾ ಇದೆ. ಸಲೂನ್ನ ಮಾಲೀಕರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ. ಮೇಡಮ್, ನಾಳೆಯಿಂದ ಶುರು ಆಗುತ್ತೆ ಅನ್ಕೋತೀನಿ, ಏನೆಲ್ಲ ಸಿದ್ಧತೆಗಳು ಮಾಡ್ಕೋತಾ ಇದ್ದೀರಿ? ಅಂದರೆ ಇವತ್ತು ಈವ್ನಿಂಗ್ ಕಂಪ್ಲೀಟ್ ಸ್ಯಾನಿಟೈಸೇಷನ್ ಆಗುತ್ತೆ ಇಡೀ ಸಲೂನು. ಸೊ ಆಮೇಲೆ ನೆಕ್ಸ್ಟ್ ಕ್ಲೈಂಟ್ಸ್ಗಳು ಬರಬೇಕಾದ್ರೂ ಅಷ್ಟೇ ಕೂಡ ಅವ್ರಿಗೆಲ್ಲ ಸೇಫ್ಟಿ ಪ್ರಿಕಾಷನ್ ಮೆಷರ್ಸ್ ಏನೆಲ್ಲ ತೊಗೋಬೋದು, ಮೇ ಬಿ ಅವ್ರಿಗೂ ಕೂಡ ಡಬಲ್ ಮಾಸ್ಕ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಆ್ಯಂಡ್ ಯೂಸ್ ಅಂಡ್ ಥ್ರೋ ಕಟ್ಟಿಂಗ್ ಶೀಟ್ಸ್ ಆಗಿರ್ಬೋದು ಅಥವಾ ಬೆಡ್ ಸ್ಪ್ರೆಡ್ಸ್ ಆಗಿರ್ಬೋದು ಎಲ್ಲ ಯೂಸ್ ಅಂಡ್ ಥ್ರೋ ಕಂಪ್ಲೀಟ್ಲಿ ಯೂಸ್ ಮಾಡಿಕೊಂಡು ಆ್ಯಂಡ್ ಎವ್ರಿ ಡೇ ನಾವು ಸ್ಯಾನಿಟೈಸೇಷನ್ ಮಾಡ್ತೀವಿ ಸರ್. ನಿಮ್ಮಲ್ಲಿ ವರ್ಕರ್ಸ್, ಯಾಕಂದ್ರೆ ಎಷ್ಟು ದಿನ ಲಾಕ್ಡೌನ್ ಇತ್ತಲ್ಲ, ಸೊ ವರ್ಕರ್ಸ್ ಅವೈಲೇಬಲ್ ಇದೆಯಾ ಅಥವಾ ಬೇರೆ ಬೇರೆ ಊರುಗಳಿಗೆ ಹೋಗಿರೋ ವಾಪಸ್ ಬರಬೇಕಿದೆಯಾ? ಹಾಂ ಸರ್, ಕೆಲವೊಬ್ರು ಇಲ್ಲೇ ನಾವು ಲೋಕಲೈಟ್ಸ್ಗೆ ಬರೋರಿದ್ದಾರೆ. ಸೊ ಫ್ಯೂ ಪೀಪಲ್ಸ್ ಫ್ರಮ್ ನಾರ್ತ್, ಸೊ ಅವ್ರಿಗೆ ನಾವು ಇಲ್ಲೇ ಎಲ್ಲ ಅಕೊಮೊಡೇಷನ್ ಎಲ್ಲ ಪ್ರೊವೈಡ್ ಮಾಡಿರೋದ್ರಿಂದ ಕೆಲವೊಬ್ರು ಇಲ್ಲಿ ಸ್ಟೇ ಆಗಿದ್ದಾರೆ, ಕೆಲವೊಬ್ರು ಊರಿಗೆ ಹೋಗಿದ್ದಾರೆ. ಆಲ್ರೆಡಿ ನಾವು ಫೋನ್ ಮಾಡಿ ಇಂಟಿಮೇಷನ್ಸ್ಗಳನ್ನ ಕೊಟ್ಟಿದ್ದೀವಿ, ಸೊ ಮೇ ಬಿ ಬರೋದಿದೆ ಅವರೆಲ್ಲ. ಓಕೆ, ಈಗ ಸ್ಪಾಗಳಿಗೆ ಸಲೂನ್ಗಳಿಗೆ ಕೆಲವರು ಜನ ಹೋಗ್ಲಿಕ್ಕೆ ಹೆದರ್ತಿದ್ದಾರೆ, ಭಯ ಪಡ್ತಿದ್ದಾರೆ ಕೋವಿಡ್ ಟೈಮಲ್ಲಿ ನಮ್ಗೆ ಯಾಕೆ ರಿಸ್ಕು ಅಂತ ಹೇಳಿ. ನೀವು ಜನ ಭಯ ಬಿಟ್ಟು ಬನ್ನಿ, ಇಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳಕ್ ರೆಡಿ ಇದ್ದೀರಾ? ಡೆಫಿನೆಟ್ಲಿ ಸರ್, ಬಿಕಾಸ್ ನಾವು ಕೂಡ ಹ್ಯಾಂಡ್ ಗ್ಲೌಸ್ಗಳಾಗಿರ್ಬೋದು ಅಥವಾ ಸ್ಯಾನಿಟೈಸರ್ಸ್ಗಳಾಗಿರ್ಬೋದು ಅವ್ರ ಕಾಂಟ್ಯಾಕ್ಟ್ಲೆಸ್, ಕೆಲವೊಂದು ಟ್ರೀಟ್ಮೆಂಟ್ಸ್ಗಳನ್ನ ನಾವು ಕಾಂಟ್ಯಾಕ್ಟ್ಲೆಸ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ಲೆಸ್ ಟ್ರೀಟ್ಮೆಂಟ್ಸ್ಗಳು ಕೂಡ ನಮ್ಮಲ್ಲಿ ಇರುತ್ತೆ ಸರ್. ಓಕೆ, ಇದಿಷ್ಟು ಅವರ ಸಲೂನ್ ನ ಮಾಲೀಕರು ಜಯಶ್ರೀ ಹೇಳ್ತಾ ಇರುವಂತ ಮಾತು. ಕಂಪ್ಲೀಟ್ ಆಗಿ ನಾವು ಅತ್ಯಂತ ಸುರಕ್ಷಿತ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಿದ್ದೇವೆ. ಗ್ರಾಹಕರು ಯಾವುದೇ ಭಯ ಪಡದೆ ಬರಬಹುದು, ಅದನ್ನ ಸುರಕ್ಷತಾ ಕ್ರಮಗಳೊಟ್ಟಿಗೆ ನಾವು ಈ ಸಲೂನ್ ಅನ್ನು ಓಪನ್ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ದಶರಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಳೆಯಿಂದ ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅವಕಾಶ ಇದೆ ಅಂದ್ರೆ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಆ 16 ಜಿಲ್ಲೆಗಳ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆಯನ್ನು ಮಾಡಲಾಗ್ತಾ ಇದೆ, ಬಸ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಸ್ಯಾನಿಟೈಸ್ ಮಾಡುವಂತ ವ್ಯವಸ್ಥೆ ಆಗ್ತಾ ಇರುವಂತದ್ದು. ನಾಳೆ ಮೊದಲ ದಿನ 150 ಹೆಚ್ಚು ಬಸ್ಗಳು ಓಡಾಟಕ್ಕೆ ಸಜ್ಜಾಗಿದ್ದಾವೆ ಕೊಪ್ಪಳದಲ್ಲಿ. ಗದಗ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಸಾರಿಗೆ ಇಲಾಖೆ ಸಿಬ್ಬಂದಿ ಬಸ್ಗಳನ್ನ ಸ್ವಚ್ಛತೆಗೊಳಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೊರೋನಾ ಸೋಂಕನ್ನ ಸರಿಯಾಗಿ ನಿಭಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕು.
ಸಿಎಂ ಬಿಎಸ್ವೈಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಮರೆಯದಂತೆ ಸಿಎಂಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಹಾಗೆ ಇಲ್ಲಿರುವಂಥ ಭಿನ್ನಮತೀಯ ಚಟುವಟಿಕೆಗಳಿಗೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದ್ರೆ ಅದನ್ನೆಲ್ಲ ಸಿಎಂಗಳು ಮಾಡ್ತಾರೆ. ಆದರೆ ಅಲ್ಲಿ ಹೈಕಮಾಂಡ್ ಸುಮ್ಮನೆ ಕೂತ್ಕೊಳ್ಳೋದು, ಇಲ್ಲಿ ಸಿಎಂಗಳೇ ಎಲ್ಲದನ್ನು ಮಾಡಬೇಕು ಅಂತ ಕಷ್ಟ ಆಗುತ್ತೆ. ಸಂಕಷ್ಟ ಸಮಯದಲ್ಲಿ ಜನರ ಜೊತೆ ಕಾರ್ಯಕರ್ತರು ಇರಬೇಕು, ಕೊರೋನಾ ಲಸಿಕೆ ಎಲ್ರಿಗೂ ಸಿಗುವಂತೆ ಮಾಡುವಂತೆ ಸಲಹೆಯನ್ನು ನೀಡಿದ್ದಾರೆ. ಇವತ್ತು ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸಿಎಂಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಸಲಹೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ. ಮೇಲಿಂದ ಮೇಲೆ ದುರಂತ ಸಂಭವಿಸಿದ್ರೂ ಕೂಡ ಎಚ್ಚೆತ್ತುಕೊಳ್ತಿಲ್ಲ, ಅಮಾಯಕರ ಜೀವವೇ ಹೋದ್ರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಕೊಡಗಿನ ಪ್ರಕೃತಿ ಮೇಲೆ ನಿರಂತರ ಮಾನವನ ಹಸ್ತಕ್ಷೇಪ ನಡೀತಾನೆ ಇದೆ, ಹಿಂಗೆ ತೋರಿಸ್ತಾನೆ ಇದ್ವಿ. ಇಷ್ಟು ದೊಡ್ಡ ಅವಾಂತರ ಆಗ್ಲಿಕ್ಕೆ ಕೊಡಗಿನಲ್ಲಿ ಗಮನಿಸ್ತಾನೆ ಇದ್ದೀರಾ. ಕಳೆದ 4-5 ವರ್ಷದಲ್ಲಿ ಯಾವ್ಯಾವ ರೀತಿಯಾಗಿಲ್ಲ ಕೊಡಗು ಸಂಕಷ್ಟವನ್ನ ನರಕ ಯಾತನೆಯನ್ನ ಅನುಭವಿಸ್ತು ಅಂತ ಪ್ರವಾಸಿಗರನ್ನ ಸೆಳೆಯಲಿಕ್ಕೋಸ್ಕರ ದುಸ್ಸಾಹಸಕ್ಕೆ ಕೈ ಹಾಕಿದೆ ಜಿಲ್ಲಾಡಳಿತ ಕೂಡ. ರಾಜಾ ಸೀಟ್ ಪಕ್ಕದ ಬೆಟ್ಟವನ್ನು ಕುರಿದು ವೇವ್ ಪಾಯಿಂಟ್ ಅನ್ನ ಮಾಡಲಿಕ್ಕೆ ಮುಂದಾಗಿದೆ. ವೇವ್ ಪಾಯಿಂಟ್ ನಿಂದಾಗಿ ಬೆಟ್ಟವೇ ಕುಸಿಯುವಂತ ಭೀತಿ ಎದುರಾಗಿದೆ. ಬೆಟ್ಟ ಕೊರೆತದಿಂದ 16 ಕುಟುಂಬಕ್ಕೆ ಎದುರಾಗಿರುವಂಥದ್ದು ಕಂಟಕ. 16 ಕುಟುಂಬ ಓಕೆ, ಅದರ ಜೊತೆಗೆ ಇಡೀ ಬೆಟ್ಟನೇ ಕುಸಿದು ಬಿಟ್ರೆ ಅಲ್ಲಿ ಸಾಕಷ್ಟು ಹಳ್ಳಿಗಳೆಲ್ಲ ಇದಾವೆ, ಅದೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ಮೇ. ಈ ವೇವ್ ಪಾಯಿಂಟ್ ನಿರ್ಮಾಣಕ್ಕೆ ಅಂತ 3,33,00,000 ರೂಪಾಯಿಯನ್ನ ಖರ್ಚು ಮಾಡಲಾಗ್ತಾ ಇದೆ. ಈ ಹಿಂದೆ ಬ್ರಹ್ಮಗಿರಿ ಬೆಟ್ಟ ಕುಸಿತಕ್ಕೆ ಕಾರಣವಾಗಿತ್ತು ಇಂಗುಗುಂಡಿ, ಈಗ ಇದೊಂದು ರೀತಿಯಾದಂತ ಕತೆ. ಅಲ್ಲಿ ವ್ಯೂ ಪಾಯಿಂಟ್ ಮಾಡ್ಲಿಕ್ಕೋಸ್ಕರ 3,33,00,000 ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಅಲ್ಲಿ ಅಕ್ಕಪಕ್ಕದ ಹಳ್ಳಿಗಳು ಅದರ ಜೊತೆಗೆ ಕುಟುಂಬಗಳಿಗೂ ಕೂಡ ತೊಂದರೆ ಎದುರಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಡಿಕೇರಿಲಿ 2018 ನಂತರ ಮಳೆ ಜೋರಾದರೆ ನಿದ್ದೆನೆ ಬರ್ತಾ ಇಲ್ಲ, ಹೇಗೋ ಒಂಥರ ಭಯ ಆತಂಕದಲ್ಲಿ ಬದುಕ್ತಾ ಇದ್ದೀವಿ. ಅದ್ರ ಮೇಲೆ ಇವರು ಈ ಬೆಟ್ಟ ಕೊರೆಯೋ ಕಾಮಗಾರಿ ಮಾಡಿ ಅಭಿವೃದ್ಧಿ ಅಂತ ಮಾಡ್ತಾರಲ್ಲ, ಇದನ್ನು ಕೇಳೋರು ಇಲ್ಲ ಹೇಳೋರು ಇಲ್ಲ. ಕನಿಷ್ಠ ಪಕ್ಷ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತಲೂ ನೋಡೋದಿಲ್ಲ. ಇಲ್ಲಿ ಕೆಳಗಡೆ ನಾವು ವಾಸ ಮಾಡ್ಕೊಂಡಿದ್ದೀವಿ ಮಂಗಳೂರು ರಸ್ತೆಯಲ್ಲಿ, ರಾಜಾ ಸೀಟಿನ ಮೇಲೆ ಏನೇ ಕಾಮಗಾರಿ ನಡೆದರು ಅಲ್ಲಿ ನೀರು ಇಂಗೋದಕ್ಕೆ ಶುರುವಾದರೆ ಬೆಟ್ಟ ಯಾವಾಗ ಕೆಳಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕಳೆದ ವರ್ಷ ಭಾಗಮಂಡಲದಲ್ಲಿ ನಾರಾಯಣಾಚಾರ್ ಫ್ಯಾಮಿಲಿಗಾಯಿತು ನೋಡಿ, ನಮಗೂ ಯಾವಾಗ ಅದೇ ಗತಿ ಆಗುತ್ತೋ ನಮಗೆ ಗೊತ್ತಿಲ್ಲ. ಎಲ್ಲ ಎಲ್ಲ ಬೆಟ್ಟ ಗುಡ್ಡಗಳನ್ನು ಎಲ್ಲ ಅಗದು ಹಾಕಿಬಿಟ್ಟು ಇದನ್ನು ಇವರು ಪರ್ಮಿಷನ್ ಕೊಡಬಾರ್ದಿತ್ತು. ಗೊತ್ತಾಯ್ತಾ? ಬೆಟ್ಟ ಗುಡ್ಡಗಳನ್ನು ಅಲ್ಲಿ ನೋಡಿ, ರಾಜಾ ಸೀಟಿನಿಂದ ಕಾಣುವಂಥ ವ್ಯೂವ್ಗಳೇ ಇಲ್ಲಿ ಕಾಣೋದು. ಇಲ್ಲಿಂದ ಕೆಳಗಡೆ ಜರಿಯುವಂಥ ಜಾಗ, ಈ ಜಾಗದಲ್ಲಿ ಇವರು ಮಾಡಿಬಿಟ್ಟು ಇದು ಮುಂದಕ್ಕೆ ಇವತ್ತಲ್ಲ ನಾಳೆಗೆ ಇದು ಜರಿಯೋದಂತೂ 100-100 ಭಾಗ ಶತ ಸಿದ್ಧ. ಆಯಿತಾ? ಇಲ್ಲಿ ಯಾಕೆಂತೇಳಿದರೆ ಈಗ ಕೆಳಗಡೆ ಚಾಮುಂಡೇಶ್ವರಿ ನಗರ ಅವರು ಇವ್ರನ್ನೆಲ್ಲ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ, ಇವರು ಮೇಲಿನಿಂದ ಅಗದು ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಮಾಡಬೇಕು ಸರ್ಕಾರಕ್ಕೆ? ಸರ್ಕಾರದಲ್ಲಿ ಇವಾಗಲೂ ನೇರವಾಗಿ ಹೇಳ್ತೀನಿ, ಇದು ಹಣ ಮಾಡುವಂಥ ದಂಧೆಗಳು. ಇಲ್ಲಿ ಈಗ ಕೆಳಗಡೆ ಮಂಗಳೂರು ರೋಡಿನ ಎಲ್ಲ ಸಂಪರ್ಕಗಳು ಕೂಡ ಈ ರಸ್ತೆಯಲ್ಲೇ ಬರೋದು. ಇದು ಇವತ್ತಲ್ಲ ನಾಳೆ ಖಂಡಿತವಾಗಿ ಇದು ಕುಸಿತದೆ. ಇದ್ರ ಬಗ್ಗೆ ನಾವು ಕೋರ್ಟಿಗೆ ಹೋಗಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಮಡಿಕೇರಿಯ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರವಿ, ಗಮನಿಸ್ತಾ ಇದ್ದೀವಿ 2018 ಕೂಡ ನರಕ ಯಾತನೆಯನ್ನ ಅನುಭವಿಸುವಂತ ಪರಿಸ್ಥಿತಿ ಇರುವಂಥದ್ದು. ಪ್ರಕೃತಿ ವಿಕೋಪ ಮತ್ತೆ ಅತಿವೃಷ್ಟಿಯಿಂದಾಗಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪದೇ ಪದೇ ತಪ್ಪುಗಳನ್ನ ಮಾಡ್ತಾನೆ ಹೋಗ್ತಾ ಇದೆ. ಅಲ್ಲಿನ ಜಿಲ್ಲಾಡಳಿತ ಕೂಡ ತಪ್ಪನ್ನ ಮಾಡ್ತಾ ಇರುವಂಥದ್ದು. ಯಾವಾಗ ಇವ್ರಿಗೆಲ್ಲ ಬುದ್ಧಿ ಬರೋದು ಅಂತ ಪೃಥ್ವಿರಾಜ್ ಏನಂತಂದ್ರೆ, ಈಗ ಆಗ್ಲೇ ಕೊಡಗಿನಲ್ಲಿ 2018 ನಿರಂತರವಾಗಿ ಸಾಕಷ್ಟು ಭೂಕುಸಿತಗಳಾಗ್ತಿರುವಂತದ್ದು, ಈಗಾಗ್ಲೇ ಕೊಡಗಿಗೆ ಬಂದಂತಹ ಸಾಕಷ್ಟು ವಿಜ್ಞಾನಿಗಳ ತಂಡ ಮತ್ತೆ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳ ತಂಡ ಏನಿದೆ ಅವರೆಲ್ಲರೂ ಕೂಡ ಈಗಾಗ್ಲೇ ವರದಿಯನ್ನ ನೀಡಿದ್ದಾರೆ. ಸರ್ಕಾರಕ್ಕೂ ಕೂಡ ಬಹಳ ಸ್ಪಷ್ಟವಾದಂತಹ ವರದಿಯನ್ನು ನೀಡಿರುವಂತದ್ದು, ಕೊಡಗಿನಲ್ಲಿ ಏನು ಬೆಟ್ಟ ಗುಡ್ಡಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾನವನ ಹಸ್ತಕ್ಷೇಪ ಆಗಿದೆ, ಆ ಕಾರಣದಿಂದಾಗಿನೇ ಭೂಕುಸಿತ ಆಗ್ಲಿಕ್ಕೆ ಕಾರಣ ಆಗಿರುವಂತಹ ವರದಿಯನ್ನ ಕೊಟ್ಟಿದೆ. ಆದ್ರೆ ಕೊಡಗಿನಲ್ಲಿ ಏನು ಬಹಳ ಪ್ರಮುಖವಾಗಿ ಇರುವಂತಹ ಪ್ರವಾಸೋದ್ಯಮ ಏನಿದೆ ಇದನ್ನ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋಂತಹ ಹೆಸರಿನಲ್ಲಿ ರಾಜಶೀಟ್ನ ಮತ್ತೊಂದು ಭಾಗದಲ್ಲಿರುವಂತಹ ಬೆಟ್ಟ ಏನಿದೆ ಆ ಬೆಟ್ಟವನ್ನ ಸುಮಾರು 4 ಹಂತದಲ್ಲಿ ಕೊರೆದು ಕಾಮಗಾರಿಗಳನ್ನ ಮಾಡ್ತಿರೋಂಥ ಅಂದ್ರೆ ಪ್ರವಾಸೋದ್ಯಮ ನಾವು ಸೆಳಿಬೇಕು, ಅವ್ರಿಗೆ ನೋಡ್ಲಿಕ್ಕೆ
ಬಹಳ ಎಂಜಾಯ್ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಒಂದಷ್ಟು ವ್ಯೂ ಪಾಯಿಂಟ್ ಗಳನ್ನ ನಿರ್ಮಾಣ ಮಾಡಿದ್ರೆ ಇನ್ನೊಂದಷ್ಟು ಪ್ರವಾಸಿಗರು ಬರ್ತಾರೆ ಅನ್ನೋಂತಹ ಒಂದು ಅವೈಜ್ಞಾನಿಕವಂತ ಆಲೋಚನೆ ಈ ತರದ ಕಾಮಗಾರಿಗಳನ್ನ ಮಾಡ್ತಿರೋಂಥದ್ದು. ಸೊ ಪರಿಣಾಮವಾಗಿ ಇಡೀ ಬೆಟ್ಟ ಸಾಕಷ್ಟು ಒಂದ್ ರೀತಿ ಡ್ಯಾಮೇಜ್ ನ ಆಗಿರೋಂಥದ್ದು. ಸೊ ಕೆಳಭಾಗದಲ್ಲಿ ಅಂದ್ರೆ ಏನು ಮಡಿಕೇರಿಯಿಂದ ಮಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಂತಹ ಎಲ್ಲ ಸಾಧ್ಯತೆ ಇದಾವೆ. ಈಗಾಗಲೇ ಕೆಳಭಾಗದಲ್ಲಿ ಆ ರಸ್ತೆಯನ್ನ ಸಾಕಷ್ಟು ಭಾಗದಲ್ಲಿ ಕುಸಿತ ಹೋಗಿರೋಂಥದ್ದು ಕೂಡ ಚೆನ್ನಾಗಿ ಸರ್ಕಾರಗಳಿಗೆ ಮತ್ತೆ ಕೆಲವು ಕೂಡ ಗೊತ್ತಿದೆ. ಅಷ್ಟಾಗಿಯೂ ಕೂಡ ಈ ತರದ ಕಾಮಗಾರಿಗಳನ್ನ ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಿದ್ದಾರೆ ಅನ್ನೋಂಥದ್ದು ನಿಜವಾಗ್ಲೂ ಪ್ರಶ್ನಾರ್ಥಕವಾದಂತಹ ಒಂದು ವಿಷಯ. ಸೊ ಮತ್ತೊಂದೇನಂತಂದ್ರೆ ಈ ಬೆಟ್ಟದ ಕೆಳಭಾಗದಲ್ಲಿ ಸಾಕಷ್ಟು ಮನೆಗಳಿದಾವೆ. ಸೊ ಬಹಳ ತಲಾತಲಾಂತರದಿಂದ ಬರುತ್ತಿರುವಂತಹ ಕುಟುಂಬಗಳಿದಾವೆ. ಆ ಅಕಸ್ಮಾತ್ ಆಗಿ ಏನಾದ್ರೂ ಈ ಬೆಟ್ಟ ಏನಾದ್ರು ಕುಸಿದಿದ್ದೆ ಆದಲ್ಲಿ ಆ ಎಲ್ಲಾ ಮನೆಗಳು ಕೂಡ ತೊಂದರೆ ಆಗುತ್ತೆ ಅನ್ನೋಂಥದ್ದು. ಸೊ ಕಳೆದ ಬಾರಿ ತಲಕಾವೇರಿಯಲ್ಲಿ ಏನು ನಮ್ಮ ನಾರಾಯಣ ಆಚಾರ್ಯ ಏನಿದ್ರು ನಾರಾಯಣ ಆಚಾರ್ಯರ ಕುಟುಂಬ ಸಂಪೂರ್ಣವಾಗಿ ಭೂ ಸಮಾಧಿ ಆಗ್ಲಿಕ್ಕೆ ಇದೇ ತರದ ಕಾರಣಗಳಾಗಿದ್ದಂಥದ್ದು. ಅಂದ್ರೆ ಅಲ್ಲಿ ಇದ್ದಂತಹ ಬ್ರಹ್ಮಗಿರಿ ಬೆಟ್ಟ ಆಗಿರ್ಬೋದು, ಗಜಗಿರಿ ಬೆಟ್ಟ ಆಗಿರ್ಬೋದು, ಆ ಎಲ್ಲಾ ಬೆಟ್ಟಗಳ ಮೇಲೆ ಸಾಕಷ್ಟು ಇಂದು ಗುಂಡಿಗಳನ್ನ ಅರಣ್ಯ ಇಲಾಖೆ ಮಾಡಿತ್ತು. ಸುಮಾರು 1000 ಇಂದು ಗುಂಡಿಗಳನ್ನ ಮಾಡಿತ್ತು. ಆ ಪರಿಣಾಮವಾಗಿ ಸಾಕಷ್ಟು ಅಲ್ಲಿ ನೀರು ಹಿಂದಿತು, ಬೆಟ್ಟ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿ ಇಡೀ ಬೆಟ್ಟ ಕುಸಿದು ಹೋಯಿತು. ಪರಿಣಾಮವಾಗಿ ನಾರಾಯಣ ಆಚಾರ್ಯ ಕುಟುಂಬದ 5 ಜನರು ಭೂ ಸಮಾಧಿ ಆಗಿದ್ದಂತ ನಮ್ಮ ಕಣ್ಣು ಮುಂದೆ ಇನ್ನು ಕೂಡ ಹಸಿ ಹಸಿಯಾಗಿನೇ ಇದೆ. ಓಕೆ ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೆಲಮಂಗಲದ ಬಳಿ ನರಬಲಿಗೆ ಯತ್ನ ನಡೆದಿತ್ತ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಬಾಲಕಿಯ ಬಲಿಗೆ ನಡೆಸಲಾಗ್ತಾ ಇತ್ತ ಪೂಜೆಯನ್ನ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿದೆಯಂತೆ. ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಸ್ಥಳೀಯರು. ಪೊಲೀಸರು ಬರ್ತಿದ್ದಂತೆ ಮಾಂತ್ರಿಕ ಪರಾರಿಯಾಗಿದ್ದಾನೆ, 5 ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿದೆ. ಆ ಬಾಲಕಿಯನ್ನ ಬಲಿ ಕೊಡ್ಲಿಕ್ಕೆ ಒಂದು ಪೂಜೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗಿರುವಂಥದ್ದು. ನೆಲಮಂಗಲದ ಬಳಿ ನಡೆದಿರುವಂಥ ಒಂದು ಕೃತ್ಯ ಇದು. ನಂತರ ಸ್ಥಳೀಯರು ಕರೆಕ್ಟ್ ಟೈಮಿಗೆ ಎಂಟ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಬಾಲಕಿಯನ್ನು ಸೇವ್ ಮಾಡಿದ್ದಾರೆ. ಪೊಲೀಸರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ರು. ನಂತರ ಪೊಲೀಸರು ಕೂಡ ಬಂದರು. ಪೊಲೀಸರು ಬರ್ತಿದ್ದಂತೆ ಆ ಕಳ್ಳ ಮಾಂತ್ರಿಕ ಪರಾರಿಯಾಗಿದ್ದಾರೆ. ಯಾವುದೋ ಬಲಿ ಪೂಜೆ ಅಂತ ಹೇಳ್ತಾರೆ. ಆ ಮಗು ಹೇಳುತ್ತೆ ನನಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಲು ತೊಳೆದು ಮೂರು ಸುತ್ತಾಕಿ ಆ ಭಯ ಬಿದ್ದು ಆ ಮಗು ಅಳುತ್ತಾ ಇದ್ರು ಕಿರಿಸ್ತಾ ಇದ್ರು ಬಿಡಿಲ್ದಿರೆ ಇವರು ನಿಂತ್ಕೊಂಡು ಅಲ್ಲಿ ಅವ್ರಿಗೊಂಥರ ಪೂಜೆ ಬಲವಂತವಾಗಿ ಪೂಜೆ ಮಾಡೋಂಥ ಪ್ರಯತ್ನ ಮಾಡಿರ್ತಾರೆ. ಆದರೆ ಆ ಮಾಂತ್ರಿಕ ಅನ್ನೋನು ಇಲ್ಲ ಪೂಜಾರಿ ಇರ್ಬೋದು ಯಾರೋ XY ಅವರಿಬ್ಬರಲ್ಲಿ ಒಬ್ಬನೂ ಸಿಕ್ಕಿಲ್ಲ. ಅವರು ಹುಡುಕ್ತಾ ಇದ್ದಾರೆ. ನಾವು ಕೇಳಿದೇನೆಂದರೆ ಕಾನೂನು ರಕ್ಷಣೆ ಕೊಟ್ಟುಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಆಗಿದೆ. ಲೋಕಲ್ ಸ್ಥಳೀಯರು ಅವ್ರ ಮನೆ ಅಕ್ಕಪಕ್ಕದವರು ಎಲ್ಲ ನೋಡಿದಾಗೆ ಅಲ್ಲಿ ನಡೆದಿರೋದು ಘಟನೆ ಸತ್ಯ ಅಂತ ಗೊತ್ತಾಗಿ ಕಂಡು ಬಂದಿರ್ತದೆ. ಆದ ಕಾರಣದಿಂದ ಪೊಲೀಸನವರು ಸೂಕ್ತ ಕ್ರಮ ಕೊಂಡು ಅಲ್ಲಿನ ಏನು ತಪ್ಪು ಮಾಡಿದಾರೋ ಅವ್ರನ್ನ ಕರ್ಕೊಂಬಂದು ಬಂದು ಈ ಥರ ಅಪ್ರಾಪ್ತ ವಯಸ್ಸಿನ ಬಾಲಕಿಯನ್ನು ತಂದೆ ತಾಯಿಯರ ಗಮನಕ್ಕೆ ಬರದೇನೆ ಆಟ ಆಡ್ತಿರೋ ಮಗುನ ಕರ್ಕೊಂಡೋಗಿ ಈ ವಾಮಾಚಾರಕ್ಕಂತ ಪ್ರಚೋದನೆ ಮಾಡಿದಾರೋ ಅಥವಾ ಈ ಬಲಿ ಪೂಜೆ ಮಾಡಬೇಕಂತ ಹೋಗಿದಾರೋ ಏನು ಅಂತ ಗೊತ್ತಿಲ್ಲ. ಆ ಬಾಲಕಿಗೆ ಫುಲ್ಲು ಪೂಜೆ ಒಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಿಂಬೆಹಣ್ಣು ಹಾಕಿ ಆಮೇಲೆ ತಲೆ ಮೇಲೆ ಏನೇನೋ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಇದನ್ನು ಯಾರಿಗೂ ಹೇಳ್ಬಾರ್ದು ನಿಮ್ಮ ಮನೆಯವ್ರಿಗೆ ಅನ್ನೋದನ್ನ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಕಳಿಸಿಲ್ಲ. ಅಷ್ಟೊಳಗಡೆ ಇವ್ರು ಹೋಗಿ ಆ ಅಜ್ಜಿ ಹೋಗಿ ಕರ್ಕೊಂಡು ಬಂದಿದೆ. ಲಾಕ್ಡೌನ್ ಟೈಮಲ್ಲಿ ಈ ಮಕ್ಳಿಗೆ ಗೊತ್ತಿಲ್ಲದಂಗೆ ಕರ್ಕೊಂಡು ಹೋಗಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಮಕ್ಕಳನ್ನ ಗೊತ್ತಿಲ್ಲದಂಗೆ ಆಚೆ ಆಟ ಆಡೋಂಗಿಲ್ವೋ ಮಕ್ಕಳು ಅಥವಾ ಎಲ್ಲೂ ಓಡಾಡೋಂಗಿಲ್ವಾ, ಇದ್ದಕ್ಕಿದ್ದಂಗೆ ಕರ್ಕೊಂಡೋಗಿ ಈ ಥರ ಮಾಡಿದ್ರೆ ಬೇರೆ ಹೆಣ್ಮಕ್ಳಿಗೆ ಸೇಫ್ಟಿಯಲ್ಲಿದೆ. ಅಲ್ಲಿ ಪೂಜಾರಿತನ ಮಾಡಿದ್ದವನು ಯಾರು ಪೂಜಾರಿ ಇದ್ದಾನೆ, ಅದು ಪೂಜಾರಿನೋ ಮಾಂತ್ರಿಕನೋ ಗೊತ್ತಿಲ್ಲ, ಆತ ತಪ್ಪಿಸ್ಕೊಂಡಿದ್ದಾನೆ. ಪೊಲೀಸರು ಅವ್ರನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಪೊಲೀಸವ್ರು ಏನು ಮಾಡಿದ್ದಾರೆ ಅದು ಉತ್ತಮ ಕೆಲಸ ಮಾಡಿದ್ದಾರೆ. ಆದರೆ ಅವ್ರಿಗೆ ಸೂಕ್ತ ಶಿಕ್ಷೆ ಆಗಬೇಕು, ತಕ್ಷಣ ಅವ್ರನ್ನ ಬಂಧಿಸಿ ಅವ್ರಿಗೆ ಸಮಾಜಕ್ಕೆ ಈ ಥರ ಆಗಿದೆ. ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನವಿಗೆ ಸ್ಯಾಂಡಲ್ವುಡ್ನಲ್ಲಿ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ರಿಯಲ್ ಸ್ಟಾರ್ ಉಪೇಂದ್ರ, ನಟಿ ಅಮೂಲ್ಯ ಸೇರಿದಂತೆ 20 ಹೆಚ್ಚು ಸೆಲೆಬ್ರಿಟಿಗಳು ಪ್ರಾಣಿಗಳನ್ನು ದತ್ತು ಪಡೆದಿದ್ದಾರೆ. 7,000 ಅಧಿಕ ಮಂದಿಯಿಂದ ದೇಣಿಗೆ ಬಂದಿದೆ. ಇದುವರೆಗೂ ರಾಜ್ಯದ 9 ಝೂಗಳಿಗೆ 1,75,00,000 ರೂಪಾಯಿಯಷ್ಟು ಹಣ ಹರಿದು ಬಂದಿದೆ. ನಟಿ ಅಮೂಲ್ಯ ಜಗದೀಶ್ ಜಾಗ್ವಾರ್ ದತ್ತನ್ನು ಪಡೆದಿದ್ದಾರೆ. ಉಪೇಂದ್ರ ಆಫ್ರಿಕನ್ ಆನೆಯನ್ನ ದತ್ತು ಪಡೆದಿರುವಂತದ್ದು. ಇನ್ನುಳಿದ ಸೆಲೆಬ್ರಿಟಿಗಳು ಅಭಿಯಾನದಲ್ಲಿ ಕೈ ಜೋಡಿಸಿದ್ದಾರೆ.
ನನಗೆ ಪ್ರಾಣಿ ಪಕ್ಷಿಗಳು ಅಂದರೆ ತುಂಬಾ ಇಷ್ಟ. ಬಟ್ ಯಾವತ್ತಿಗೂ ಒಂದು ಐಡಿಯಾ ಇರಲಿಲ್ಲ ಝೂವಲ್ಲಿ ನಾವು ಪ್ರಾಣಿ ಪಕ್ಷಿಗಳನ್ನು ಅಡಾಪ್ಟ್ ಮಾಡ್ಬೋದು ಅಂತ. ಸೊ ಆಲ್ ಥ್ಯಾಂಕ್ಸ್ ಟು ದರ್ಶನ್ ಸರ್, ಅವರೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ನಮಗೆಲ್ಲರಿಗೂ ಈ ಥರದ ಒಂದು ಮಾಡಬಹುದು ಅಂತ ತೋರಿಸ್ಕೊಟ್ರು. ಸೊ ಅದರಿಂದಾಗಿ ನಾನು ಒಂದು ಚಿಕ್ಕ ಸ್ಟಾರ್ಟ್ ಟಾಯ್ಸ್ನ ಅಡಾಪ್ಟ್ ಮಾಡಿದ್ದೀನಿ. ಆ್ಯಂಡ್ ಆ ಅಡಾಪ್ಟ್ ಮಾಡಿದ ಮೇಲೆ ಆ ಖುಷಿನೇ ಬೇರೆ. ಆ್ಯಂಡ್ ಇನ್ನಷ್ಟು ಪ್ರಾಣಿಗಳನ್ನು ನಾನು ಅಡಾಪ್ಟ್ ಮಾಡಬೇಕು ಅಂತ ನನಗೊಂದು ಆಸೆ ಇದೆ. ನೀವು ಕೂಡ ಆದರೆ ದಯವಿಟ್ಟು ಮಾಡಿ, ಸೇಫ್ ಆಗಿರಿ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು